ನಮಸ್ಕಾರ ಜನಪ್ರತಿನಿಧಿಯ ನ್ಯೂಸ್ ವ್ಯೂಸ್ ಗೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ಟೀಮ್ ಇಂಡಿಯಾ ವಿಶ್ವಕಪ್ ಟೂರ್ನಮೆಂಟ್ನಲ್ಲಿ ಯಾವ ಕ್ರಿಕೆಟ್ ತಂಡ ಮಾಡಿದ ಸಾಧನೆಯನ್ನು ಮಾಡಿದೆ? ಸೊ ಲುಕ್ ಎಟ್ ರೆಕಾರ್ಡ್ಸ್ ಬೈ ಇಂಡಿಯನ್ ಕ್ರಿಕೆಟರ್ಸ್ ಇನ್ ವರ್ಲ್ಡ್ ಕಪ್ 2023. ICC ಏಕದಿನ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯ ಇತಿಹಾಸದಲ್ಲಿ ಒಂದೇ ಆವೃತ್ತಿಯಲ್ಲಿ 765 ರನ್ ಗಳಿಸಿ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟ್ಸ್ಮನ್ ಎಂಬ ವಿಶ್ವ ದಾಖಲೆಯನ್ನು ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ತಮ್ಮದಾಗಿಸಿಕೊಂಡಿದ್ದಾರೆ. ಮಾತ್ರ ಅಲ್ಲದೆ ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 50 ಶತಕ ಗಳಿಸಿದ ಮೊತ್ತ ಮೊದಲ ಬ್ಯಾಟ್ಸ್ಮನ್ ಎಂಬ ಖ್ಯಾತಿಗೆ ಕೊಹ್ಲಿ ಪಾತ್ರ ಆಗಿದ್ದಾರೆ. ಈ ಮೂಲಕ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಹೆಸರಲ್ಲಿದ್ದ ವಿಶ್ವ ದಾಖಲೆಗಳನ್ನು ಕೊಹ್ಲಿ ಸರಿಗಟ್ಟಿದ್ದಾರೆ. ಈವರೆಗೆ ಈ ಎರಡೂ ದಾಖಲೆಗಳು ಕ್ರಿಕೆಟ್ ಗಾಡ್ ಎಂದೇ ಖ್ಯಾತಿ ಪಡೆದ ಭಾರತ ರತ್ನ ಸಚಿನ್ ತೆಂಡೂಲ್ಕರ್ ಹೆಸರಿನಲ್ಲಿತ್ತು. ತನ್ನ ದಾಖಲೆಗಳನ್ನು ಸರಿಗಟ್ಟಿದ ವಿರಾಟ್ ಕೊಹ್ಲಿ ಸಾಧನೆಗೆ ಸ್ವತಃ ತೆಂಡೂಲ್ಕರ್ ಕೊಂಡಾಡಿದ್ದಾರೆ. ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ 31 ಸಿಕ್ಸರ್ ಬಾರಿಸಿ ವಿಶ್ವಕಪ್ ಟೂರ್ನಮೆಂಟ್ ಒಂದರಲ್ಲಿ ಯಾರೂ ಮಾಡದ ಸಾಧನೆ ಮಾಡಿದರು. ನ್ಯೂಜಿಲೆಂಡ್ ವಿರುದ್ಧ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಕೇವಲ 57 ರನ್ ಕೊಟ್ಟು 7 ವಿಕೆಟ್ ಪಡೆದು ವಿಶ್ವಕಪ್ ಟೂರ್ನಿಯ ಒಂದು ಇನ್ನಿಂಗ್ಸ್ನಲ್ಲಿ ಇದುವರೆಗೆ ಯಾರೂ ಮಾಡದ ಸಾಧನೆ ಮಾಡಿರೋದು ನಮ್ಮ ಟೀಮ್ ಇಂಡಿಯಾದ ಶರವೇಗದ ಬೌಲರ್ ಮೊಹಮ್ಮದ್ ಶಮಿ. ವಿಶ್ವಕಪ್ ಟೂರ್ನಮೆಂಟ್ನಲ್ಲಿ ಒಂದೇ ಒಂದು ಮ್ಯಾಚ್ ಸೋಲದೆ ಟೀಮ್ ಇಂಡಿಯಾವನ್ನು ಫೈನಲ್ ದಡ ತಲುಪಿಸಿದ ಇಂಡಿಯಾದ ಏಕೈಕ ಕ್ಯಾಪ್ಟನ್ ಎಂಬ ಹೆಗ್ಗಳಿಕೆಗೆ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಪಾತ್ರರಾದರು. ಇದು ಟೀಮ್ ಇಂಡಿಯಾದ ಸ್ಟ್ರೆಂತ್. ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಆಸೀಸ್ ಎದುರು ಸೋಲ್ ಕಂಡಿರಬಹುದು, ಆದರೆ ಈ ಸಾಧನೆಗಳೆಲ್ಲ ಇವೆ ಅಲ್ವಾ. ವಿ ಶುಡ್ ಅಪ್ರಿಸಿಯೇಟ್ ಅವರ್ ಟೀಮ್ ಇಂಡಿಯಾ. ಇದು ಟೀಮ್ ಇಂಡಿಯಾ ಸಾಧನೆ ಆದರೆ ವಿಶ್ವಕಪ್ ಕ್ರಿಕೆಟ್ನ ಫೈನಲಲ್ಲಿ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾ ಎದುರು ಸೋಲು ಅನುಭವಿಸಿದ ಬೆನ್ನಿಗೆ ಕ್ರಿಕೆಟ್ಗೆ ರಾಜಕೀಯ ಅಂಟಿದೆ. ಎಸ್, ಟೀಮ್ ಇಂಡಿಯಾ ಸೋಲಿಗೆ ಆ ಕೆಟ್ಟ ಶಕುನವೇ ಕಾರಣ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ಸೋಲಿನ ನೋವಿನಲ್ಲಿರುವ ಟೀಮ್ ಇಂಡಿಯಾ ಆಟಗಾರರನ್ನು ಡ್ರೆಸ್ಸಿಂಗ್ ರೂಮ್ನಲ್ಲಿ ಸಂತೈಸುತ್ತಿರುವ ಪ್ರಧಾನಿ ಮೋದಿಯವರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರುವುದರ ನಡುವೆ ಕಾಂಗ್ರೆಸ್ ಬಿಜೆಪಿಗೆ ಸಾಮಾಜಿಕ ಜಾಲತಾಣದಲ್ಲಿಯೇ ತಿರುಗೇಟು ನೀಡಿದೆ. 2011ರಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಆಡಳಿತದಲ್ಲಿರುವಾಗ ಟೀಮ್ ಇಂಡಿಯಾ ವಿಶ್ವಕಪ್ ಗೆದ್ದಿತ್ತು. ಕೇಂದ್ರದಲ್ಲಿ ಬಿಜೆಪಿ ಆಡಳಿತ ಇರುವಾಗ ಟೀಮ್ ಇಂಡಿಯಾ ಒಮ್ಮೆಯೂ ವಿಶ್ವಕಪ್ ಗೆದ್ದಿಲ್ಲ ಎಂದು ಜರಿದಿದೆ. 2011ರಲ್ಲಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಕೂತು ಅಂದಿನ ಫೈನಲ್ ಪಂದ್ಯವನ್ನು ವೀಕ್ಷಿಸುತ್ತಿರುವ ಚಿತ್ರ ಮತ್ತು ನವೆಂಬರ್ 19ರಂದು ಅಂದರೆ ಮೊನ್ನೆಯ ಫೈನಲ್ ಪಂದ್ಯದಲ್ಲಿ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಪಂದ್ಯವನ್ನು ನೋಡ್ತಿರುವ ಫೋಟೋದೊಂದಿಗೆ ಕಾಂಗ್ರೆಸ್ ಪರವಾದ ಸಾಮಾಜಿಕ ಜಾಲತಾಣಗಳ ಖಾತೆಗಳಲ್ಲಿ ಹೀಗೆ ಟೀಕೆ ವೈರಲ್ ಆಗಿದೆ. ಈ ಹಿಂದೆ ಅಹಮದಾಬಾದ್ನಲ್ಲಿ ಇತ್ತೀಚೆಗಿನ ವರ್ಷದಲ್ಲಿ ನಿರ್ಮಾಣ ಮಾಡಲಾಗಿದ್ದ ನರೇಂದ್ರ ಮೋದಿ ಸ್ಟೇಡಿಯಂ ಬಗ್ಗೆಯೂ ಕಾಂಗ್ರೆಸ್ ಆಕ್ರೋಶ ಹೊರಹಾಕಿತ್ತು. ಒಬ್ಬ ಪ್ರಧಾನಿ ಜೀವಂತ ಇರುವಾಗಲೇ ತನ್ನ ಹೆಸರಿನಲ್ಲಿ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡಿಕೊಂಡಿರುವುದು ಹಾಸ್ಯಾಸ್ಪದ ಎಂದು ಟೀಕೆ ಮಾಡಿತ್ತು. ಇನ್ನು ದೆಹಲಿಯ ಫಿರೋಜ್ ಶಾ ಕೋಟಾ ಕ್ರೀಡಾಂಗಣವನ್ನು ಅರುಣ್ ಜೇಟ್ಲಿ ಕ್ರೀಡಾಂಗಣ ಎಂದು ಮರುನಾಮಕರಣ ಮಾಡಿರುವುದರ ಬಗ್ಗೆಯೂ ಪ್ರತಿಪಕ್ಷಗಳು ಅಸಮಾಧಾನ ವ್ಯಕ್ತಪಡಿಸಿತು. ಈಗ ಫೈನಲ್ ಪಂದ್ಯ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಿದ್ದು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಕ್ರಿಕೆಟ್ ನೋಡಲು ಬಂದಿದ್ದೆ ಟೀಮ್ ಇಂಡಿಯಾ ಸೋಲಿಗೆ ಕಾರಣ ಎಂಬಂತೆ ಪ್ರತಿಪಕ್ಷ ಕಾಂಗ್ರೆಸ್ ಈ ವಿಶ್ವಕಪ್ ಸೋಲನ್ನು ಬಿಂಬಿಸಿದೆ. ಇತ್ತೀಚೆಗೆ ಅಂದರೆ ಮೊನ್ನೆ ಅಷ್ಟೇ 3-4 ದಿನಗಳ ಹಿಂದೆ ರಾಜಸ್ಥಾನದಲ್ಲಿ ನಡೆದ ಕಾಂಗ್ರೆಸ್ ಚುನಾವಣಾ ಪ್ರಚಾರದಲ್ಲಿ ಕೇರಳದ ವಯನಾಡಿನ ಸಂಸದ ರಾಹುಲ್ ಗಾಂಧಿ ವಿಶ್ವಕಪ್ ವಿಚಾರವನ್ನು ಪ್ರಸ್ತಾಪಿಸಿದ್ದು ನಮ್ಮ ಹುಡುಗರು. ಅಂದರೆ ಅವರು ಟೀಮ್ ಇಂಡಿಯಾವನ್ನು ಕರೆದದ್ದು ಹೀಗೆ, ಸೊ ನಮ್ಮ ಹುಡುಗರು ವಿಶ್ವಕಪ್ ಗೆಲ್ಲುವ ಹಂತದಲ್ಲಿದ್ದರು, ನಮ್ಮ ಪ್ರಧಾನಿ ಕೆಟ್ಟ ಶಕುನದಂತೆ ಬಂದಿರೋದ್ರಿಂದ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾದ ಎದುರು ಸೋಲುವಂತಾಯಿತು ಎಂದು ಅವರು ಹೇಳಿದ್ದಾರೆ. ರಾಜಸ್ಥಾನದ ಜಲೋರ್ ಎಂಬಲ್ಲಿ ನಡೆದ ಕಾಂಗ್ರೆಸ್ನ ವಿಧಾನಸಭಾ ಚುನಾವಣಾ ಪ್ರಚಾರ ಸಭೆಯಲ್ಲಿ ಅವರು ಮೋದಿಯನ್ನು ಈ ರೀತಿಯಲ್ಲಿ ಟೀಕೆ ಮಾಡಿದ್ದಾರೆ. ಏನೇ ಇರಲಿ, ಇತ್ತೀಚೆಗಿನ ವರ್ಷದಲ್ಲಿ ಅಂದರೆ ಭಾರತ್ ಜೋಡೋ ಯಾತ್ರೆ ನಡೆದ ಮೇಲೆ ಅಂತಿಟ್ಕೊಳ್ಳೋಣ, ಪ್ರೌಢ ರಾಜಕಾರಣಿ, ಮಾನವೀಯ ಹೃದಯವುಳ್ಳ ರಾಜಕಾರಣಿ ಅಂತೆಲ್ಲ ಕಾಂಗ್ರೆಸ್ನಿಂದ ಕರೆಸಿಕೊಳ್ತಿರುವ ರಾಹುಲ್ ಗಾಂಧಿಗೆ ಇದು ಬೇಕಿತ್ತೆ ಎಂಬ ಪ್ರಶ್ನೆಯು ನಮ್ಮ ಮುಂದಿದೆ. ರಾಹುಲ್ ವಿಶ್ವಕಪ್ ಸೋಲನ್ನು ಈ ರೀತಿಯಲ್ಲಿ ವಿಮರ್ಶಿಸುವುದು ಬೇಡ ಇತ್ತು ಅಂತ ಅನ್ನಿಸ್ತಾ ಇದೆ. ಇದು ಒಂದೆಡೆಯಾದರೆ ಇನ್ನೊಂದೆಡೆ ದೇಶಕ್ಕೆ 1983ರಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶ್ವಕಪ್ ತಂದುಕೊಟ್ಟ ಟೀಮ್ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಕಪಿಲ್ ದೇವ್ಗೆ BCCI ಆಹ್ವಾನವೇ ನೀಡಿಲ್ಲ.
ಇದು ನಿಮ್ಗೆ ಗೊತ್ತಿರಬಹುದು, ಸ್ವತಃ ಕಪಿಲ್ ದೇವ್ ಈ ಬಗ್ಗೆ ಅಸಮಾಧಾನವನ್ನು ಬಹಿರಂಗವಾಗಿ ಹೇಳಿಕೊಂಡ್ರು. ಮಾತ್ರ ಅಲ್ಲದೆ 28 ವರ್ಷಗಳ ಬಳಿಕ ಅಂದರೆ 2011ರಲ್ಲಿ ದೇಶಕ್ಕೆ ಎರಡನೇ ಬಾರಿ ವಿಶ್ವಕಪ್ ತಂದುಕೊಟ್ಟ ಟೀಮ್ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿಯವರ ಫೈನಲ್ ಪಂದ್ಯದಲ್ಲಿನ ಅನುಪಸ್ಥಿತಿಯು ಬಹಳ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇರಿಸಿದೆ. ಕಪಿಲ್ ದೇವ್ ಉನ್ನೋನೆ ನಹಿ ಬುಲಾಯ ಅಂದರೆ ಅವ್ರು ನನ್ನನ್ನು ಆಹ್ವಾನಿಸಿರಲಿಲ್ಲ ಎಂದು ಬಹಿರಂಗವಾಗಿ ಹೇಳಿಕೊಂಡ್ರು. ಧೋನಿ ಆ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೊಂಡಿಲ್ಲ, ಆದರೆ ಅವರ ಅನುಪಸ್ಥಿತಿ ನಮ್ಮನ್ನು ಕಾಡ್ತಾ ಇದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಕ್ರಿಕೆಟ್ ವಿಶ್ವಕಪ್ ಫೈನಲ್ಗೆ ಜೈ ಶಾ ನೇತೃತ್ವದ BCCI ಕಪಿಲ್ ದೇವ್ ಮತ್ತು ಮಹೇಂದ್ರ ಸಿಂಗ್ ಧೋನಿ ಅವರನ್ನು ಆಹ್ವಾನಿಸಿಲ್ಲ ಎಂಬ ವಿಚಾರ ಹೊರಬಂದ ಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಯಿತು. ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಮಹೇಂದ್ರ ಸಿಂಗ್ ಧೋನಿಯವರ ಅನುಪಸ್ಥಿತಿಯು ಅನೇಕ ಊಹಾಪೋಹಗಳಿಗೆ ಕಾರಣವಾಯಿತು. ಧೋನಿ ಫೈನಲ್ ಪಂದ್ಯದ ದಿನ ತಮ್ಮ ಪೂರ್ವಜರ ಮೂಲವಾದಂತಹ ಉತ್ತರಾಖಂಡದ ಹಳ್ಳಿಗೆ ತೆರಳಿದ್ರು. ಉತ್ತರಾಖಂಡ್ನಲ್ಲಿ ಪತ್ನಿ ಸಾಕ್ಷಿ ಮತ್ತು ಕುಟುಂಬದೊಂದಿಗೆ ಧೋನಿ ಸಮಯ ಕಳೆದರು. ಮಹಿ ಪತ್ನಿ ಸಾಕ್ಷಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಉತ್ತರಾಖಂಡದ ಅಲ್ಮೋರ ಜಿಲ್ಲೆಯ ಲಾವಾಲಿಯಲ್ಲಿ ಕ್ಲಿಕ್ಕಿಸಿಕೊಂಡ ಒಂದು ಫೋಟೋ ಹಾಗೂ ಸಣ್ಣ ವಿಡಿಯೋ ತುಣುಕನ್ನು ಹಂಚಿಕೊಂಡಿದ್ರು. ಈ ಕ್ರಿಕೆಟ್ ದಿಗ್ಗಜರ ಅನುಪಸ್ಥಿತಿಯು ಅನಿರೀಕ್ಷಿತ ಟ್ವಿಸ್ಟ್ ಕೊಟ್ಟಿದ್ದಾರೆ. ಗೌರವಾನ್ವಿತ ಗಣ್ಯರು, ಉದ್ಯಮಪತಿಗಳು, ಸೆಲೆಬ್ರಿಟಿಗಳು ಮತ್ತು PM ನರೇಂದ್ರ ಮೋದಿ ಸೇರಿ ಟೀಮ್ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಸೌರವ್ ಗಂಗೂಲಿ ಉಪಸ್ಥಿತರಿದ್ದರು. ಸೌರವ್ BCCIನ ಮಾಜಿ ಅಧ್ಯಕ್ಷರಾಗಿದ್ದರು. ಅವರಿಗೆ ಫೈನಲ್ ಪಂದ್ಯಕ್ಕೆ BCCI ಆಹ್ವಾನ ನೀಡಿರಲಿಲ್ಲ. ICCA ಸಮಿತಿಯ ಸಭೆಯಲ್ಲಿ ಭಾಗವಹಿಸಲು ಸೌರವ್ ಅಹಮದಾಬಾದ್ಗೆ ಆಗಮಿಸಿದರು. ಪಂದ್ಯಕ್ಕೆ ಅವರನ್ನು ICC ಮತ್ತು ಸ್ಟಾರ್ ಸ್ಪೋರ್ಟ್ಸ್ ಆಹ್ವಾನಿಸಿದೆ, ಆದರೆ ಅವರಿಗೆ BCCI ಆಹ್ವಾನ ನೀಡಿಲ್ಲ ಎಂಬ ವರದಿ ಕೂಡ ಆಗಿತ್ತು. ಏನೇ ಇರಲಿ, ಈ ನಡುವೆ ಈ ವಿಚಾರವು ರಾಜಕೀಯ ಸ್ಪರ್ಶವನ್ನು ಕಂಡುಕೊಂಡಿತು. ಇನ್ನು ಕಪಿಲ್ ದೇವ್ಗೆ ಆಹ್ವಾನವಿಲ್ಲದೇ ಇರುವುದನ್ನು ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ತಮ್ಮ ಅಧಿಕೃತ ಮೈಕ್ರೋ ಬ್ಲಾಗಿಂಗ್ ಖಾತೆ ಎಕ್ಸ್ನಲ್ಲಿ ಅಸಮಾಧಾನ ಹೊರಹಾಕಿದ್ರು. ಅಹಮದಾಬಾದ್ನಲ್ಲಿ ನಡೆದ ವಿಶ್ವಕಪ್ ಫೈನಲ್ಗೆ ಕ್ರಿಕೆಟ್ ಸಂಸ್ಥೆಯು ಕಪಿಲ್ ದೇವ್ ಅವರನ್ನು ಆಹ್ವಾನಿಸಿರುವುದು ಬೇಸರದ ಸಂಗತಿ. ಕಪಿಲ್ ದೇವ್ ಎಂದಿಗೂ ಮನಸ್ಸಿನ ಮಾತನಾಡ್ತಾರೆ. ಅವರು ಕೆಲವು ತಿಂಗಳ ಹಿಂದೆ ಮಹಿಳಾ ಕುಸ್ತಿಪಟುಗಳ ಪ್ರತಿಭಟನೆಯಲ್ಲಿ ಬಹಿರಂಗವಾಗಿ ಬೆಂಬಲಿಸಿದ್ರು ಎಂದು ಅವರು ಬರೆದುಕೊಂಡಿದ್ದಾರೆ. ಇಲ್ಲೇ ಅನುಮಾನ ಹುಟ್ಟಿರೋದು, ಕುಸ್ತಿಪಟುಗಳು ಮೋದಿ ಸರ್ಕಾರದ ವಿರುದ್ಧ ನಡೆಸಿದ ಪ್ರತಿಭಟನೆಗೆ ಬೆಂಬಲ ನೀಡಿದ್ದಕ್ಕಾಗಿಯೇ ಆಹ್ವಾನ ನೀಡಿಲ್ಲವೇ ಎಂಬ ಪ್ರಶ್ನೆಯೊಂದು ಈಗ ಹುಟ್ಟಿಕೊಂಡಿದೆ. ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ಶೋಷಣೆ ಮಾಡಿದ ಆರೋಪದ ಮೇಲೆ ಕುಸ್ತಿಪಟುಗಳು WFI ಅಂದರೆ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾದ ಮುಖ್ಯಸ್ಥ ಬ್ರಿಜ್ ಭೂಷಣ್ ಚರಣ್ ಸಿಂಗ್ ಅವರನ್ನು ಬಂಧಿಸಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಸುದೀರ್ಘ ಪ್ರತಿಭಟನೆಯನ್ನು ನಡೆಸಿದರು. ಈ ಪ್ರತಿಭಟನೆಗೆ 1983ರ ವಿಶ್ವಕಪ್ ವಿಜೇತ ಕ್ರಿಕೆಟ್ ತಂಡದ ಸದಸ್ಯರು ಬೆಂಬಲ ಸೂಚಿಸಿದರು. ಈ ಪ್ರತಿಭಟನೆಗೆ ಕಪಿಲ್ ದೇವ್, ಸುನೀಲ್ ಗವಾಸ್ಕರ್, ಮೋಹಿಂದರ್ ಅಮರನಾಥ್ ಸೇರಿ 1983ರ ವಿಶ್ವಕಪ್ ವಿಜೇತ ಲೆಜೆಂಡರಿ ಕ್ರಿಕೆಟ್ ಟೀಮ್ ಬೆಂಬಲ ಸೂಚಿಸಿತ್ತು ಅನ್ನೋದು ಇಲ್ಲಿ ಮ್ಯಾಟರ್. ಕಪಿಲ್ ದೇವ್ ಅದರ ನೇತೃತ್ವ ವಹಿಸಿದರು. ಭಾರತದ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಈಗಿನ ಅಧ್ಯಕ್ಷ ಹಾಗೂ 1983ರ ವಿಶ್ವಕಪ್ ವಿಜೇತ ಕ್ರಿಕೆಟ್ ತಂಡದಲ್ಲಿದ್ದ ರೋಜರ್ ಬಿನ್ನಿ ಇದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಎಂದು ಹೇಳಿಕೊಂಡಿದ್ರು. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ಮತ್ತು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಕಾರ್ಯದರ್ಶಿ ಜೈ ಶಾ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಮಗ. ಅಮಿತ್ ಶಾ ವಿಶ್ವಕಪ್ ವಿಚಾರದಲ್ಲಿಯೂ ತಮ್ಮ ರಾಜಕೀಯ ಪ್ರಭಾವವನ್ನು ಬೀರಿದ್ದಾರೆ ಎಂಬ ಮಾತು ಈಗ ಚರ್ಚೆ ಆಗ್ತಾ ಇದೆ. ಜೈ ಶಾ ಬಗ್ಗೆ ಸಾಕಷ್ಟು ವಿವಾದಗಳಿವೆ. ಅವೆಲ್ಲ ಏನೇ ಇರಲಿ ಬಿಡಿ, ಕಪಿಲ್ ದೇವ್ ಅವರನ್ನ ಜೈರಾಮ್ ರಮೇಶ್ ಹೇಳಿದ ಹಾಗೆ ಕುಸ್ತಿಪಟುಗಳ ಪ್ರತಿಭಟನೆಗೆ ಬೆಂಬಲಿಸಿದ್ದಾರೆ ಎಂಬ ಕಾರಣಕ್ಕಾಗಿ ಆಹ್ವಾನ ನೀಡಿಲ್ಲ ಎಂದಾದರೆ ಅದು ನಿಜಕ್ಕೂ BCCIಗೆ ನಾಚಿಕೆಗೇಡು. ಕಪಿಲ್ ದೇವ್ರನ್ನೋ, ಧೋನಿಯನ್ನೋ ಅಥವಾ ಇನ್ಯಾರೋ ಹಿರಿಯ ಕ್ರಿಕೆಟಿಗರನ್ನೋ ಆಹ್ವಾನಿಸಲೇಬೇಕು ಅಂತೇನಿದೆ ಅಂತ BCCI ಕೇಳಿದರೆ ಅದು ದುರಂಕಾರ. ಟೀಮ್ ಇಂಡಿಯಾದ ಶ್ರೇಯಸ್ಸಿಗೆ ನೀಡಿದ ಹಿರಿಯ ಕ್ರಿಕೆಟಿಗರು ಕೊಟ್ಟ ಕೊಡುಗೆಯನ್ನು ವಿಶ್ವಕಪ್ನ ಆತಿಥ್ಯ ವಹಿಸಿಕೊಂಡ BCCI ಈ ಸಂದರ್ಭದಲ್ಲಿ ಆದರೂ ಸೌಜನ್ಯಪೂರ್ವಕವಾಗಿ ಆಹ್ವಾನಿಸಬೇಕಿತ್ತು ಎನ್ನುವುದು ಎಲ್ಲರ ಅಭಿಪ್ರಾಯ. ಕ್ರಿಕೆಟ್ ಅಭಿಮಾನಿಗಳ ಅಭಿಪ್ರಾಯವೂ ಇದೇ ಆಗಿದೆ ಎನ್ನುವುದರಲ್ಲಿ ಅನುಮಾನ ಇಲ್ಲ. ಎಸ್, ಈ ವಿಶ್ವಕಪ್ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ದೇಶದಲ್ಲಿ ಅಂಟಿಕೊಂಡ ರಾಜಕೀಯದ ಬಗ್ಗೆ ನಿಮಗೆ ತಿಳಿಸುವುದಷ್ಟೇ ನಮ್ಮ ಉದ್ದೇಶ ಆಗಿತ್ತು. ಈ ವರದಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇವೆ. ನಮಸ್ಕಾರ.